ಆ ಸುಳಿ ಬೋಳೆ ಕೇಳ್ರಿ, ಹಿಂದಿನ ಎಲ್ಲ ಏನ್ ಮಾಡಿದ್ಯಪ್ಪ ನಾಲ್ಕು ವರ್ಷ? ಏನ್ರಿ 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 ಹಿಂದಿನಿ ಎಲ್ಲ ಏನ್ ನಾಲ್ಕು ವರ್ಷ ಮಾಡಿದ್ಯಲ್ಲ, ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ, ಸರಿ ಮಾಡ್ತಾ ಇದೀವಿ, ಸರಿ ಮಾಡ್ತಾ ಇದೀವಿ. ಏನ್ರಿ ಸೂಳಿ ಬೆಲೆ ಅವರೇ, ಸೂಳಿ ಬೆಲೆ, ನೀವು ಏನು ಹಿಂದೆ ಅನಾಹುತ ಮಾಡಿದ್ರಿ? ಹಿಂದೆ ನಾಲ್ಕು ವರ್ಷ ಅನಾಹುತ ಮಾಡಿದಾರೆ, ಅನವಶ್ಯಕವಾಗಿ ಹಜಾಬ ಹಾಲ ಹಾಲ ಜಾನ ಇವೆಲ್ಲ ಅವ್ರಿಗೆ ಏನೇನು ಕೆಲಸ ಮಾಡಿದಾರಲ್ಲ, ಇವಕ್ಕೆಲ್ಲಾನು ಎಷ್ಟು ವಿಷಯ ಹಾಕ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ, ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಪನಿ ಅನಿಸ್ಬೇಕಾಗ್ತದೆ. ಆ ಸುಳಿ ಬೆಳೆ ಕೇಳ್ರಿ, ಹಿಂದಿನ ಎಲ್ಲ ಏನ್ ಮಾಡಿದ್ಯಪ್ಪ ನಾಲ್ಕು ವರ್ಷ? ಏನ್ರಿ ಹಿಂದಿನ ಎಲ್ಲ ಏನ್ ನಾಲ್ಕು ವರ್ಷ ಮಾಡಿದ್ಯಲ್ಲ, ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ. ಸುಳಿ ಬೆಲೆ ಅವ್ರೆ, ನೀವು ಏನು ಹಿಂದೆ ಅನಾಹುತ ಮಾಡಿದ್ರಿ? ಸುಳಿ ಬೆಲೆ ಸುಳಿ ಬೆಲೆ ಅವ್ರು ಏನ್ ಮಾಡಿದಾರ? ಎಸ್ ಯು ಎಲ್ ಐ ಬಿ ಎಲ್ ಇ ಅಂತವಲ್ಲ, ಅಂತವಲ್ಲ ಕಿಲೋಮೀಟರ್ಗೆ ನಾವು ಮಾಡ್ಕೊಳ್ಳೋದು. ಸುಳಿ ಬೆಲೆ ಅವ್ರು ಏನು ಹಿಂದೆ ನಾಲ್ಕು ವರ್ಷ ಅನಾಹುತ ಮಾಡಿದಾರೆ ಇವ್ರಲ್ಲ, ಪಠ್ಯ ಪುಸ್ತಕ ಇರ್ಬೋದು, ಅನವಶ್ಯಕವಾಗಿ ಹಜಾಬ ಹಾಲ ಹಾಲ ಅಜಾನ ಇವೆಲ್ಲ ಅವ್ನಿಗೆ ಏನೇನು ಕೆಲಸ ಮಾಡಿದಾರಲ್ಲ, ಇವಕ್ಕೆಲ್ಲಾನು ಇತ್ತೀಚೆ ಹಾಡ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಅನಿಸ್ಬೇಕಾಗ್ತದೆ ಅಂತೇಳಿ ಸುಳಿ ಬೆಲೆ ಅವ್ರು ಹೇಳಿದ್ರು. ನಿಶ್ಚಿತವಾಗಿ ಇವರೇನು ತಮ್ಮ ಅಜೆಂಡಾ ಮಾಡ್ಲಿಕ್ಕೆ ಹೋಗಿದ್ರು. ಕೇಸರಿ ನಮ್ಮದು ಕೂಡ, ನಾವು ಕೂಡ ನಮ್ಮ ದೇವಸ್ಥಾನ ಮಗು ಕೇಸರಿನ ಹಾರ್ತೀವಿ, ಇವ್ರಿಗೆ ಬರೆದು ಕೊಟ್ಟಿವೆ ನಾವು ಕೇಸರಿ. ನಮ್ಮ ಗುಡಿಯಾಗೂ ನಮ್ಮ ಮನೆಯಾಗೂ ನಾವು ಕೇಸರಿ ಬಣ್ಣ, ನಮ್ಮ ಗುಡಿ ಮ್ಯಾಗೂ ಕೇಸರಿ ಧ್ವಜನ ಅದ. ನೀವು ಪೂಜೆ ಮಾಡ್ತೀವಿ, ನಿಮ್ಮ ಮನೆಯಾಗೂ ಕೇಸರಿ ಅದ, ನಿಮ್ಮ ಮಠದ ಮ್ಯಾಗೂ ಕೇಸರಿನೇ ಅದ. ಕೇಸರೀಕರಣ ಅನ್ನೋದಕ್ಕಿಂತ ತಮ್ಮ ಅಜೆಂಡಾ ಏನಿದೆಯಲ್ಲ, ಬಿ ಜೆ ಪಿ ಅಜೆಂಡಾ, ಆರ್ ಎಸ್ ಎಸ್ ಅಜೆಂಡಾ, ಇವ್ರೇನು ಮಾಡಲಿಕ್ಕೆ ಬಯಸಿದ್ರು ಮತ್ತು ಅದೆಲ್ಲವೂ ಕೂಡ ಸುಳ್ಳನ್ನು ಸೃಷ್ಟಿ ಮಾಡಿದ್ರು. ಯಾವುದೋ ಒಂದು ಕಡೆ ಅಲ್ಲಿ ಕೆಂಪೇಗೌಡರು ಯಾವುದೋ ಒಂದು ಕತೆ ಮಾಡಿದ್ರು ಸ್ಟೋರಿ, ಏನೇನು ಹುಡ್ತಾ ಇರ್ತಾರೆ ಇವರೆಲ್ಲ ಗಿರಾಕಿಗಳು, ಏನು ಇಂಥವೆಲ್ಲ ಭಾಳ ಕೊಟ್ಟಿ ಕೆಲಸಗಳು ಇವರೆಲ್ಲ ಮಾಡಿದ್ದಾರೆ. ಇದೆಲ್ಲ ಒಂದು ತೆಗೆದ ಬಸವಣ್ಣವ್ರ ಬಗ್ಗೆ, ಬಸವಾದಿಶರಣರ ಬಗ್ಗೆ, ವಚನಗಳ ಬಗ್ಗೆ, ವಿವೇಕಾನಂದರ ಬಗ್ಗೆ, ಭಗತ್ ಸಿಂಗ್ ಅವ್ರ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಇನ್ನು ಎಂತ ಮಹಾನ್ ಪುರುಷದಾರ ಅವರೆಲ್ಲ ಮುಂದಿನ ಭವಿಷ್ಯತನ್ನು ನಮ್ಮ ಯುವ ಜನಾಂಗಕ್ಕೆ ಅವರು ಪ್ರೇರಣೆ ಆಗಿದ್ದಾರೆ. ಅಂಥವ್ರ ಬಗ್ಗೆ ಏನು ಮಾಡಿರಿ? ಪುಲೆಯವರು ಎಷ್ಟು ಜನ ಇಲ್ಲ, ಅವರೆಲ್ಲ ಕಣಿ ಕಾಣದಲ್ಲ ಅವ್ರಿಗೆ. ಈ ಐದು ವರ್ಗದ ನಾಲ್ಕು ಬೇಡಿಕೆಗಳನ್ನ ನಮ್ಮ ಒಂದನೇದಾಗಿ ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತೀವಿ, ನಮ್ಮ ಸರ್ಕಾರದಲ್ಲಿ ಕೂಡ ನಾವು ಚರ್ಚೆ ಮಾಡ್ತೀವಿ, ಶಾಸಕಾಂಗ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಒಟ್ಟಾರೆ ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರನ್ನ ರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ಮದಿದೆ. ಅದು ವಿಜಯಪುರ ನಗರ ಒಳಗೊಂಡು ಇನ್ನು ಮುಂದೆ ಯಾವ ರೀತಿಯೂ ಕೂಡ ಕೋಮು ಸೌಹಾರ್ದತೆನ ಕೆದಡುವಂಥ ಕೆಲಸ ಯಾರೇ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕೌಶಲ್ಯ ಕ್ರಮ ಕೇಳ್ತೀವಿ. ನಮ್ಮ ರಾಜ್ಯದಲ್ಲಿ ನಾವು ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಇಂಥ ಯಾವುದಕ್ಕೂ ಕೂಡ ಆಸ್ಪದ ಕೊಡೋಲ್ಲ. ಎಲ್ಲರನ್ನು ಹಿಂದೂಗಳಿಗೂ ಕೂಡ ರಕ್ಷಣೆ ಕೊಡ್ತೀವಿ, ಮುಸಲ್ಮಾನರಿಗೂ ರಕ್ಷಣೆ ಕೊಡ್ತೀವಿ, ಕ್ರೈಸ್ತಗೂ ರಕ್ಷಣೆ ಕೊಡ್ತೀವಿ, ಬ್ರಾಹ್ಮಣರಿರ್ಬೋದು ಅವ್ರಿಗೂ ರಕ್ಷಣೆ ಕೊಡ್ತೀವಿ, ಸಿಖರಿರ್ಬೋದು ಅವ್ರಿಗೂ ರಕ್ಷಣೆ ಕೊಡ್ತೀವಿ, ಜೈನರಿದ್ರೆ ಅವ್ರಿಗೂ ರಕ್ಷಣೆ ಕೊಡ್ತೀವಿ, ಎಲ್ಲರ ಏಳಿಗೆಗೂ ಪ್ರಯತ್ನ ಮಾಡ್ತೀವಿ. ಆದರೆ ಈ ರಾಜಕೀಯ ಲಾಭಕ್ಕಾಗಿ ಈ ದ್ವೇಷ ಬಿತ್ತುವಂಥ ಕೆಲಸ ಏನು ಮಾಡ್ತಾರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಕೊಡ್ತೀವಿ. ಇದರಲ್ಲಿ ಬಹುಶಃ ಭಾಳಷ್ಟಕ್ಕೆ ಉತ್ತರ ಅಲ್ಲೇ ಸಿಗ್ತದೆ. ನಮ್ಮ ಸರ್ಕಾರದಲ್ಲಿ ನಾವು ಚರ್ಚೆ ಮಾಡಿ, ಯಾಕಂದರೆ ನಾನು ಇಂಡಿವಿಜುವಲ್ ಆಗಿ ಹೇಳೋಕೆ ಬರೋದಲ್ಲ, ಸರ್ಕಾರದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಅಥವಾ ನಮ್ಮ ಸಿ ಎಲ್ ಪಿಯಲ್ಲಿ ಕೂಡ ಚರ್ಚೆ ಮಾಡಿ, ಪಕ್ಷದಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ಎಲ್ಲ ಯಾವ ಜಾತಿ ಧರ್ಮದ ಜನರಿಗೂ ಕೂಡ ಅನ್ಯಾಯ ಆಗಬಾರ್ದು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ತಿಳ್ಕೊಂಡು ಹಿಂದೂಗಳನ್ನ ಒಳಗೊಂಡು ಯಾರಿಗೂ ಕೂಡ ಉತ್ತರಿಸ ಆಗಬಾರ್ದು ಆ ರೀತಿ ಮಾಡ್ತೀವಿ. ಆ ಸಾಲ ತೊಗೊಂಡು ಎಲ್ಲಿ ಖರ್ಚು ಮಾಡಿದ್ರೆ ಅದನ್ನು ನೋಡಬೇಕಾಗಿದೆ. ಮತ್ತು ಈ ಸದ್ಯನ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಏನೇನಾಗಿದಾವೆ, ಕೊರೋನಾ ಸಂದರ್ಭದಲ್ಲಿ ಏನು ಲೂಟಿ ಹೊಡೆದಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ತದೆ. ಈ 40% ಭ್ರಷ್ಟಾಚಾರ ಏನಿದೆ ಅದು ನೀರಾವರಿ ಇಲಾಖೆ ಒಳಗೊಂಡು ಪಿ ಡಬ್ಲ್ಯೂ ಮತ್ತು ಯಾವ್ಯಾವ ಇಲಾಖೆಗಳಿದ್ದಾವೆ, ಬ್ಯಾಂಕ್ ಡೆವಲಪ್ಮೆಂಟು ಯಾವ್ಯಾವ ಇಲಾಖೆ ಇರ್ತದೆ, ಸಮಗ್ರವಾಗಿ ಇವತ್ತು ಸಹ ಈ ಎಲ್ಲವನ್ನು ಕೂಡ ತನಿಖೆ ಮಾಡ್ತೀವಿ, ಸಮಗ್ರವಾಗಿ ತನಿಖೆ ಮಾಡ್ತೀವಿ. ಪಿ ಎಸ್ ಐ ನೇಮಕಾತಿಯಲ್ಲಾಗಿರುವಂಥದ್ದನ್ನು ಮತ್ತು ಬೇರೆ ಬೇರೆ ನೇಮಕಾತಿಯಲ್ಲಾಗಿರುವಂಥದ್ದು ನಿರ್ದಾಕ್ಷಿಣ್ಯವಾಗಿ ಇವತ್ತು ಸಹ ಇವರೇನು ಮಾಡಿದ್ದಾರೆ,
ಕೇಸ್ ಟು ಕೇಸ್ ಬೇಸಿಸ್ ಎಲ್ಲೆಲ್ಲಿ ಇವತ್ತು ಅನೇಕ ಸ್ವಲ್ಪ ಮಟ್ಟಿಗೆ ಏನು ಈ ಬರಗಾಲದ ಜಿಲ್ಲೆ ಹಿಂದೂ ಜಿಲ್ಲೆ ತನ್ನ ಹಣೆಪಟ್ಟನ್ನು ಕಟ್ಕೊಂಡಿದ್ದೀವಿ. ಇದನ್ನು ಅಳಿಸಿ ಹಾಕಲಿಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆಯಂತೆ ಆ ಬೊಕ್ಸೆ ನೀರನ್ನು ಇವತ್ತು ಕೆರೆಗಳನ್ನ ಹಳ್ಳಗಳನ್ನ ನಿರ್ಮಾಣ ಮಾಡುವ ಮೂಲಕ, ನೀರು ಕೊಡುವ ಮೂಲಕ, ಅಂತರ್ಜಲವನ್ನು ವೃದ್ಧಿ ಮಾಡುವ ಮೂಲಕ ಒಂದು ಹಂತದ ಜಿಲ್ಲೆಯ ಜನರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಅದರಲ್ಲಿ ನಾವು ಕೂಡ ಭಾಳಷ್ಟು ನನಗೆ ಸಹಕಾರವನ್ನು ನೀಡಿದಿರಿ, ಬೆಂಬಲ ನೀಡಿದಿರಿ, ಜನರಿಗೆ ತಿಳಿಸುವಂಥ ಕೆಲಸ ಮಾಡಿದಿರಿ, ನಮಗೂ ಅನೇಕ ಸಲ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆ ಕೆಲಸ ನಿರಂತರವಾಗಿ ಮುಂದುವರಿಯುತ್ತದೆ. ಇವತ್ತು ನಾನು ನೀರಾವರಿ ಸಚಿವನಾಗಿರಲಿಕ್ಕಿಲ್ಲ, ನನ್ನ ಇಚ್ಛೆಯೂ ಕೂಡ ನಾನು ನೀರಾವರಿ ಸಚಿವನೇ ಆಗಬೇಕಂತಿತ್ತು. ಆದರೆ ಕಾರಣಾಂತರಗಳಿಂದ, ರಾಜಕೀಯ ಇದರಿಂದ ಇವತ್ತು ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಯಾವ ಖಾತೆ ಇವತ್ತು ಯಾರಿಗೆ ಕೊಡಬೇಕು ಅನ್ನೋದರಿಂದ ಮುಖ್ಯಮಂತ್ರಿಗಳು ಪಕ್ಷ ನಿರ್ಧಾರ ಮಾಡಿದಮೇಲೆ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಈಗ ಬೃಹತ್ ಕೈಗಾರಿಕೆ. ಒಂದು ಕಡೆ ನೀರು, ಇನ್ನೊಂದು ಕಡೆ ಉದ್ಯೋಗ, ಈ ಎರಡೂ ಕೂಡ ಯಾವುದೇ ರಾಜ್ಯದ ಮುಂದಿರುವಂಥ ಒಂದು ಬೇಡಿಕೆಗಳು ಮತ್ತು ಸವಾಲುಗಳು. ಈ ದೃಷ್ಟಿಯಲ್ಲಿ ಒಂದು ಹೊಸ ಒಂದು ಸವಾಲನ್ನು ಸ್ವೀಕಾರ ಮಾಡಬೇಕು, ಒಂದು ಚಾಲೆಂಜನ್ನು ಸ್ವೀಕಾರ ಮಾಡಬೇಕು. ನನಗೂ ಬೇರೆ ಬೇರೆ ಇಲಾಖೆಗಳ ಭಾಳಷ್ಟು ಇಲಾಖೆಗಳ ಒತ್ತಡ ಇತ್ತು. ಮುಖ್ಯಮಂತ್ರಿಗಳು ಕೂಡ ನಮಗೆ, ನೋಡಪ್ಪ ಈ ಇಲಾಖೆಯನ್ನು ನೀವು ನಿರ್ವಹಿಸ್ತೀರಿ ನೋಡು ಅಂತೇಳಿ ನನಗೆ ಅನೇಕ ಸಲಹೆ ಸೂಚನೆಗಳು ಕೊಟ್ಟಿದ್ದರು. ಅದಾಗಿಯೂ ಕೂಡ ನಾನು ಬೃಹತ್ ಕೈಗಾರಿಕೆ ಇಲಾಖೆಯನ್ನು ತೆಗೆದುಕೊಂಡಿದ್ದೆ. ನೋಡಿ, ನಾನು ವೈಯಕ್ತಿಕವಾಗಿ ಯಾವುದು ಹೇಳಿಕೆ ಕೊಡೋದಿಲ್ಲ, ಇದು ಸೂಕ್ಷ್ಮವಾದಂಥ ವಿಚಾರ. ಇದನ್ನು ನಮ್ಮ ಪಕ್ಷ ಮತ್ತು ಸರ್ಕಾರ ನಿರ್ಧಾರ ಮಾಡ್ತದೆ, ಅದು ಮುಖ್ಯಮಂತ್ರಿಗಳನ್ನ ನೇತೃತ್ವದಲ್ಲಿ ಅದಾಗ್ತದೆ. ಸ್ವಲ್ಪ ಸಲುವಾಗಿ ಎಜುಕೇಶನ್ ಸಲುವಾಗಿ ಗ್ಯಾರಂಟಿ ಪ್ರೋಗ್ರಾಮ್ಗಿಂತ ಯು ಬಿ ರಿಸರ್ವೇಷನ್ ಅವರು